ಪ್ರತಿಯೊಂದು ಮಹಿಳೆಯ ನೋವನ್ನ ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನೆಲ್ ದಿಯಾ ಸಂಗಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಯಾವಾಗಲೂ ನಿಮ್ಮೊಂದಿಗೆ ಆಲ್ವೇಸ್ ವಿತ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿಯಾ ಸಂಗಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ತುಂಬಾ ಜನ ಹೇಳ್ತಾ ಇದ್ರು ನಾನು ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಸಹ ಮಾಡಿದ್ದೆ ಲಾಸ್ಟ್ ಇಯರ್ ಇರಬೇಕು ಲಾಸ್ಟ್ ಇಯರ್ ನಾನು ಇದರ ಬಗ್ಗೆ ವಿಡಿಯೋ ಸಹ ಫೋಲಿಕ್ ಆಮ್ಲದ ಮಹತ್ವದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋದಲ್ಲಿ ಬಟ್ ತುಂಬಾ ಜನ ಕೇಳೋರು ಮೇಡಂ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೋಬೇಕಾ ಯಾಕೆ ತಗೋಬೇಕು ಏನ್ ಅದರಿಂದ ಯೂಸ್ ಇದೆ ಹಾಗೆ ಯಾವಾಗ ತಗೋಬೇಕು ತುಂಬಾನೇ ಕ್ವೆಶ್ಚನ್ ಬರೋದು ಯಾವಾಗ ನೋಡಿದ್ರು ಸಹ ಸೊ ನನಗೆ ಏನ್ ಅನ್ಸ್ತು ಅಂತ ಅಂದ್ರೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳಿದ್ರೆ ಜನರಿಗೆ ತುಂಬಾನೇ ರೀಚ್ ಆಗ್ಬಹುದು ಇದರಿಂದ ಒಂದು ಅನುಕೂಲ ಆಗ್ಬಹುದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಅಲ್ಲಿ ನಿಮಗೆ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ ಆಲ್ ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ಸಹ ಬರುತ್ತೆ ಹಾಗೆ ನನ್ನ ವಿಡಿಯೋನ ಇಷ್ಟಪಡೋರು ದಯವಿಟ್ಟು ಇವಾಗಲೇ ಒಂದು ಲೈಕ್ ಅನ್ನ ಪ್ರೆಸ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಆಸಿಡ್ ಟ್ಯಾಬ್ಲೆಟ್ ಕಾಣಿಸ್ತಾ ಇದೆಯಾ ಇದೇ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಯಾವ ಕಂಪನಿ ಅಂತ ನಾನು ಹೇಳಕ್ ಹೋಗಲ್ಲ ಯಾವ ಬ್ರ್ಯಾಂಡ್ ಯಾವ ಕಂಪನಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಆದ್ರೂ ಪರವಾಗಿಲ್ಲ ತಗೋಬಹುದು ಓಕೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ನಾವು ಯಾವಾಗ ಸ್ಟಾರ್ಟ್ ಮಾಡಬೇಕು ಮೊದಲನೇದಾಗಿ ಬರುವಂತ ಕ್ವೆಶ್ಚನ್ ನಾವು ಯಾವಾಗ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೊಳ್ತೀವೋ ನಾವು ಯಾವಾಗ ಗರ್ಭ ಧರಿಸಲಿಕ್ಕೆ ಪ್ಲಾನ್ ಮಾಡ್ತೀವೋ ಅವಾಗಲೇ ನಾವು ಫೋಲಿಕ್ ಆಸಿಡ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿರಬೇಕು ಯಾಕಂತ ಅಂದರೆ ಮುಂದೆ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಆಗಬೇಕು ಮತ್ತು ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ಪ್ರತಿ ಮನುಷ್ಯನಿಗೂ ಸಹ ಫೋಲಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಇದೆ ಯಾವಾಗ ನೀವು ಪ್ರೆಗ್ನೆಂಟ್ ಆಗ್ತಿರೋ ಅದಕ್ಕಿಂತ ಮುಂಚೆ ಒಂದು ಅಟ್ಲೀಸ್ಟ್ 1 ಮಂತ್ ಬಿಫೋರ್ ಆದರೂ ನೀವು ತಗೊಂಡಿರಬೇಕು ನಿಮಗೆ ಹೆಲ್ದಿ ಬೇಬಿ ಆಗಲಿ ಹೆಲ್ದಿ ಪ್ರೆಗ್ನೆನ್ಸಿ ಆಗಲಿ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರದ ಸಮಸ್ಯೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಟ್ಲೀಸ್ಟ್ 3 ಮಂತ್ಸ್ ಆದರೂ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ತಗೊಂಡಿರಬೇಕು ಅಂತ ಹೇಳ್ತಾರೆ ಮೇಡಮ್ ನಾನು ತುಂಬ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ಬಟ್ ನನಗೆ ಮಗುವನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ ಹಾರ್ಟ್ ಬೀಟ್ ಬಂದಿಲ್ಲ ಮಗುವಿನಲ್ಲಿ ಸಮಸ್ಯೆ ಇತ್ತು ಬೆಳವಣಿಗೆಯಲ್ಲಿ ಸಮಸ್ಯೆ ಇತ್ತು ಅಂತ ತುಂಬ ಜನ ಕೇಳೋರು ನಾನು ಇವಾಗ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯಾವುದೇ ಟಿಪ್ಸನ್ನು ಸಹ ಫಾಲೋ ಮಾಡಿದರೂ ಸಹ ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಮಿಸ್ ಮಾಡದೆ ಪ್ರತಿದಿನ ನೀವು ಸೇವನೆ ಮಾಡಬೇಕಾಗತ್ತೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಸೇವನೆ ಮಾಡಿ ಅಂತ ಹೇಳ್ತೀರಾ ಏನಕ್ಕೆ ಸೇವನೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನಿಮ್ಮ ದೇಹದಲ್ಲಿ ಸಾಕಷ್ಟು ಫೋಲಿಕ್ ಆಮ್ಲವನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಹಾಗೆ ನಿಮಗೆ ಪ್ರೆಗ್ನೆನ್ಸಿ ಆಗಲಿ ಅನ್ನೋ ಕಾರಣಕ್ಕೆ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ತಗೋಬೇಕು ಅಧ್ಯಯನಗಳ ಪ್ರಕಾರ ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಪ್ರತಿದಿನ ಸೇವನೆ ಮಾಡೋ ಮಹಿಳೆಯರಲ್ಲಿ ಎಗ್ ರಿಲೇಟೆಡ್ ಸಮಸ್ಯೆ ಕಡಿಮೆ ಇರುತ್ತೆ ಅಂತ ಅಧ್ಯಯನಗಳ ಮೂಲಕ ಪ್ರೂವ್ ಆಗಿದೆ ಹಾಗೆ ಇನ್ನೊಂದು ರೀಸನ್ ಇದೆ ಅದುವೇ ಹೆಲ್ದಿ ಪ್ರೆಗ್ನೆನ್ಸಿಗೋಸ್ಕರ ಹೌದು ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಕರೆಕ್ಟಾಗಿ ಬರೋದಕ್ಕೆ ನಿಮ್ಮ ಮಗುವಿನ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗೋದಕ್ಕೆ ಹಾಗೆ ಮುಂದೆ ಯಾವುದೇ ಥರದ ನರಕೊಳವೆ ದೋಷ ಬರದೇ ಇರೋ ಹಾಗೆ ನ್ಯೂರಲ್ ಡಿಫೆಕ್ಟ್ಸ್ ಬರದೇ ಇರೋ ಹಾಗೆ ಯಾವುದೇ ಥರದ ಜನ್ಮ ದೋಷಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕಾದ್ರೆ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಬಿಫೋರ್ ಪ್ರೆಗ್ನೆನ್ಸಿ ಸೇವನೆ ಮಾಡಿರಬೇಕು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಅಂದರೆ ಮೆದುಳಿನ ಬೆಳವಣಿಗೆಗೆ ಹಾಗೆ ಸ್ಪೈನಲ್ ಕಾರ್ಡ್ ಬೆಳವಣಿಗೆಗೆ ಇದು ತುಂಬಾ ಅವಶ್ಯಕ ಆಗಿರುತ್ತೆ ಹಾಗೆ ಜೀವಕೋಶಗಳ ರಚನೆಯಲ್ಲಿ DNA RNAಯಲ್ಲಿ ಸಹ ಇದರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದೊಂದು ವಿಟಮಿನ್ ಆಗಿರೋದ್ರಿಂದ ನೀವು ತಗೊಳ್ಳುವಾಗ ಯಾವುದೇ ಥರದ ಟೆನ್ಷನ್ ತಗೊಳ್ಳೋದು ಬೇಡ ಹಾಗೆ ಡಯಾಬಿಟಿಸ್ ಇರೋರು ತಗೋಬಹುದಾ ಥೈರಾಯ್ಡ್ ಇರೋರು ತಗೋಬಹುದಾ PCOD PCOS ಹಾಗೆ ಇತರ ಸಮಸ್ಯೆಗಳಿರೋರು ತಗೊಳ್ಬಹುದಾ ಅಥವಾ ಸಾಮಾನ್ಯ ಮಹಿಳೆ ಸಹ ತಗೋಬಹುದಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಹೌದು ಪ್ರತಿಯೊಬ್ಬರೂ ಸಹ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ತಗೊಳ್ಳೋದು ತುಂಬಾ ಅವಶ್ಯಕ ಇದೆ ಬರೀ ಮಹಿಳೆಯರು ಮಾತ್ರ ಅಂತಲ್ಲ ಪುರುಷರು ಸಹ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ತಗೋಬಹುದು ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಪ್ರತಿ ಮನುಷ್ಯರಿಗೂ ಸಹ ಫೋಲಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ತಮ್ಮ ದೇಹದಲ್ಲಿ ಅವರಿಗೆ ಫೋಲಿಕ್ ಆಸಿಡ್ನ ಅಗತ್ಯ ತುಂಬಾ ಇರುತ್ತೆ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಪ್ರತಿದಿನ ಮಿಸ್ ಮಾಡಿದೆ ಎಸ್ಪೆಷಲಿ ಪ್ರೆಗ್ನೆನ್ಸಿಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರೋ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಯಾವತ್ತೂ ಮಿಸ್ ಮಾಡಬೇಡಿ ದಯವಿಟ್ಟು ತಗೊಳ್ಳಿ ಎಲ್ಲಿ ತನಕ ತಗೋಬೇಕು ಅನ್ನೋದು ಸಹ ಕೆಲವು ಪ್ರಶ್ನೆ ನೀವು ಯಾವಾಗ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ತಿರೋ ಅಂದ್ರೆ ಬಿಫೋರ್ ಪ್ರೆಗ್ನೆನ್ಸಿ ನೀವು ಸ್ಟಾರ್ಟ್ ಮಾಡಿದವರು ಪ್ರೆಗ್ನೆನ್ಸಿ 3 ಮಂತ್ಸ್ ತನಕ ಸಹ ನೀವು ಇದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಿರೋ ಅವ್ರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಇನ್ ಕೇಸ್ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿಲ್ಲ ಅಂತ ಅಂದ್ರೆ
ನೀವೇ ಅವರನ್ನ ಕೇಳಿ, ಮೇಡಮ್ ನನಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಕೊಡಿ ಅಂತ. ಅವರು ನಿಮಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ಯಾವ ಮನುಷ್ಯನಲ್ಲಿ ಫೋಲಿಕ್ ಆಸಿಡ್ ಅಂದ್ರೆ ಫೋಲಿಕ್ ಆಮ್ಲ ಕಡಿಮೆ ಆಗುತ್ತೋ ಅವರಿಗೆ ತಲೆನೋವು, ವೀಕ್ನೆಸ್ ಅಥವಾ ಖಿನ್ನತೆ ತುಂಬಾನೇ ಸಮಸ್ಯೆಗಳಿಗೆ ಅವರು ತುತ್ತಾಗ್ತಾರೆ. ಅನಿಮಿಯಾದಂತಹ ಸಮಸ್ಯೆಗಳಿಗೂ ಸಹ ಅವರು ತುತ್ತಾಗ್ತಾರೆ. ನಿಮಗೆ ಮಿಸ್ಕ್ಯಾರೇಜ್ ಆಗಬಾರ್ದು, ಗರ್ಭಪಾತ ಆಗಬಾರ್ದು ಅನ್ನೋ ಇಂಟೆನ್ಷನ್ ಇದ್ರೆ ದಯವಿಟ್ಟು ಇವಾಗಿಂದನೇ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ. ಯಾರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ತುಂಬಾನೇ ಕಡಿಮೆ ಇದೆಯೋ ಅವರು ಸಹ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಿಮಗೆ ಒಂದು ಡೌಟ್ ಇರ್ಬೋದು, ತಗೋಬೋದಾ ಎಲ್ಲರೂ ಸಹ, ಇವರೇನೋ ಹೇಳ್ತಾರೆ ನಾವು ಹೇಗೆ ತಗೊಳ್ಳೋದು ಅಂತ. ಇದನ್ನು ಯಾರು ಬೇಕಾದ್ರೂ ತಗೋಬೋದು ಅನ್ನೋದಕ್ಕೆ ನಾನೇ ನಿಮ್ಮ ಎದುರುಗಡೆ ಒಂದು ಟ್ಯಾಬ್ಲೆಟ್ ಅನ್ನು ತಗೊಂಡ್ಬಿಡ್ತೀನಿ. ನೋಡಿ, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಈ ಥರ ಇರುತ್ತೆ. ಕಾಣಿಸ್ತಾ ಇದೆಯಾ, ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ? ಎಲ್ಲೋ ಕಲರ್ ಆಗಿರುತ್ತೆ, ಎಲ್ಲೋ ಕಲರ್ ಆಗಿರುತ್ತೆ, ಚಿಕ್ಕದಾಗಿದೆ. ಇದನ್ನು ಯಾರು ಬೇಕಾದರೂ ತಗೋಬೋದು. ಇಷ್ಟೇ, ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಯಾರು ಬೇಕಾದರೂ ತಗೋಬೋದು. ಇದು ನೀರಲ್ಲಿ ನೀವು ಬೇಕಾದ್ರೆ ನೋಡಿ, ಬಾಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಹಾಕ್ಬಿಟ್ಟು ನೋಡಿ, ಅದು ಅಲ್ಲೇ ಕರಗೋಗ್ಬಿಡುತ್ತೆ. ಹೌದು, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನೀರಲ್ಲಿ ಕರಗಬಲ್ಲಂತಹ ಒಂದು ವಸ್ತು. ಇನ್ನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಯಾವಾಗ ತಗೋಬೇಕು ಅನ್ನೋದು, ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ಬೆಳಿಗ್ಗೆ ತಿಂಡಿ ಆದ ನಂತರ ತಗೋಬೋದು, ಇಲ್ಲ ಅಂತಂದರೆ ನೀವು ರಾತ್ರಿ ಊಟದ ನಂತರ ಸಹ ಫೋಲಿಕ್ ಆಸಿಡ್ ಟ್ಯಾಬ್ಲೆಟನ್ನು ತಗೋಬೋದು. ಕೆಲವೊಂದು ಡಾಕ್ಟರ್ ಮಧ್ಯಾಹ್ನ ಊಟದ ನಂತರ ಸಹ ತಗೊಳ್ಳಿಕ್ಕೆ ಹೇಳ್ತಾರೆ. ನಿಮಗೆ ಯಾವ ಟೈಮಲ್ಲಿ ತಗೊಳ್ಳಿಕ್ಕೆ ಇಷ್ಟ ಆಗುತ್ತೆ ನೋಡಿ, ಆ ಟೈಮಲ್ಲಿ ನೀವು ತಗೊಳ್ಳಿ. ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಒಂದು ಟೈಮನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಅದೇ ಟೈಮಲ್ಲಿ ಡೈಲಿ ತಗೊಳ್ಳೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿ. ಇನ್ನು ಫೋಲಿಕ್ ಆ್ಯಸಿಡ್ ಎಷ್ಟು mg ತಗೋಬೇಕು ಅಂತ ಕೇಳಿದರೆ, ನಾರ್ಮಲ್ ಆಗಿ ಮೆಡಿಕಲಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗೋದೆ 5 mg ಟ್ಯಾಬ್ಲೆಟ್ಸ್, ಅದನ್ನೇ ನೀವು ತಗೋಬೋದು. ಡಾಕ್ಟರ್ನ ಕೇಳಿದ್ರು ಸಹ ಅವ್ರು ನಿಮಗೆ 5 mg ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ ಬಂದುಬಿಟ್ಟು ಫೋಲ್ವೈಟ್ ಅಂತ ಹೇಳಿಬಿಟ್ಟು, ಫೋಲ್ವೈಟ್ ಟ್ಯಾಬ್ಲೆಟ್ ಫೋಲಿಕ್ ಆ್ಯಸಿಡ್ 5 mg ಅಂತ ಇದೆ. ಇದರಲ್ಲಿ 45 ಟ್ಯಾಬ್ಲೆಟ್ಸ್ ಇರುತ್ತೆ. ಇನ್ನೊಂದು ಕೇಳ್ಬೋದು, ಮೇಡಮ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನೇ ತಗೋಬೇಕಾ ಅಥವಾ ಫೋಲಿಕ್ ಆಮ್ಲ ಇರುವಂತಹ ಆಹಾರವನ್ನು ಸಹ ಸೇವನೆ ಮಾಡ್ಬೋದಾ ಅಂತ. ಹೌದು, ನೀವು ಫೋಲಿಕ್ ಆಮ್ಲ ಇರೋ ಆಹಾರವನ್ನು ಸಹ ಸೇವನೆ ಮಾಡ್ಬೋದು. ಬೀನ್ಸ್ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಪಾಲಕ್ ಸೊಪ್ಪು ಆಗಿರ್ಬೋದು, ಕೇಲ್ ಆಗಿರ್ಬೋದು, ಹೀಗೆ ಹಲವಾರು ಆಹಾರದಲ್ಲಿ ನಿಮಗೆ ಫೋಲೇಟ್ ಸಿಗುತ್ತೆ. ಬಟ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಮಾತ್ರ ಫೋಲಿಕ್ ಆ್ಯಸಿಡ್ ಆ ಟ್ಯಾಬ್ಲೆಟನ್ನು ಕಂಪಲ್ಸರಿ ತಗೊಳ್ಳೇಬೇಕು. ನಿಮ್ಮ ಎಲ್ಲ ಪ್ರಶ್ನೆಗೂ ಇಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನೀವು ಕೇಳೋದು ಆಲ್ಮೋಸ್ಟು ಯಾಕೆ ತಗೋಬೇಕು, ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ನೀರಲ್ಲಿ ತಗೋಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಯಾವ ಕ್ವಶನ್ನು ನನಗೆ ನೆನಪಾಗ್ತಾ ಇಲ್ಲ, ಇಷ್ಟೇ ಡೌಟ್ ಬರೋದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಥರ ಕ್ವಶನ್ ಜಾಸ್ತಿ ರಿಪೀಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿದ್ದೀನಿ. ಓಕೆ, ಇವತ್ತು ತಿಳಿಸ್ಕೊಟ್ಟಂತಹ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಲನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖುಷಿಯಿಂದ ಇರಿ, ಖುಷಿಯಿಂದ ಖುಷಿಯನ್ನು ಹಂಚಿ, ಎಲ್ರಿಗೂ ಸಹ ಒಳ್ಳೇದಾಗಲಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಹ್ಯಾಪಿ ಪ್ರೆಗ್ನೆನ್ಸಿ.